ಸಮಾಜಮುಖಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಪಶ್ಚಿಮ ಘಟ್ಟದಲ್ಲಿ ಬೆಳೀತಾ ಇರುವಂತಹ ಈ ಉಪ್ಪಾಗೆ ಹಣ್ಣು ಮತ್ತು ಮರದ ವಿಶೇಷವನ್ನು ಹೇಳಲಿಕ್ಕೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಿ, ಬಹಳ ಎತ್ತರಕ್ಕೆ ಬೆಳೆದಿರುವಂತಹ ಈ ಉಪ್ಪಾಗೆ ಮರ ಏನಿದೆ, ಇದು ಪಶ್ಚಿಮ ಘಟ್ಟದಲ್ಲಿ ಬೆಳೀತಾ ಇರುವಂತಹ ಒಂದು ವಿಶೇಷ ಪ್ರಭೇದ. ಇದನ್ನು ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡಲಿಕ್ಕೆ ಬಳಸುವಂತಹ ಔಷಧಿಗಳಲ್ಲಿ ಬಳಸೋದ್ರ ಜೊತೆಗೇ ಇದನ್ನು ವಿದೇಶಗಳಲ್ಲಿ ಮಾಂಸಾಹಾರಕ್ಕೆ ಹುಳಿಯಾಗಿ ಬಳಕೆ ಮಾಡ್ತಾರೆ. ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಇದು ಮಲೆನಾಡಿನಲ್ಲಿ ಮಾತ್ರ ಬೆಳೀತದೆ ಅಂತ ಹೇಳ್ಕೊಂಡು. ಇಲ್ಲಿವರೆಗೆ ಇದು ಮಲೆನಾಡಿನಲ್ಲಿ ಮಾತ್ರ ಬೆಳೀತಾ ಇರುವಂತಹ ಒಂದು ಸಸ್ಯ ಪ್ರಭೇದ. ಆದರೆ ಇದನ್ನು ಹೊರಗಡೆ ಬಯಲುಸೀಮೆಯಲ್ಲಿ ಅಥವಾ ಮಳೆ ಇಲ್ಲದೇ ಇರುವಂತಹ ಪ್ರದೇಶದಲ್ಲಿ ಕೂಡ ಬೆಳಿಬಹುದು ಅನ್ನೋದನ್ನು ಇಲ್ಲಿಯ ಎಂ ಬಿ ನಾಯಕರು ನಮಗೆ ಪರಿಚಯಿಸ್ತಾರೆ. ನೀವು ನೋಡ್ತಾ ಇದ್ದೀರಿ ಏನು ಪಶ್ಚಿಮ ಘಟ್ಟದಲ್ಲಿ ಬೃಹದಾಕಾರವಾಗಿ ಬೆಳೀತದೆ ಅನ್ನುವಂಥದ್ದನ್ನು ಪರಿಚಯಿಸಿದ್ದೀವಿ ಈ ಉಪ್ಪಾಗೆ ಮರ. ಆದರೆ ಇಲ್ಲಿ ಎಷ್ಟು ಕುಬ್ಜವಾಗಿದೆ ನೋಡಿ, ಇದರ ವಿಶೇಷವನ್ನು ನಮಗೆ ಎಂ ಬಿ ನಾಯಕರು ಹೇಳ್ತಾರೆ. ಪಶ್ಚಿಮ ಘಟ್ಟದಲ್ಲಿ ಸುಮಾರು 36 ಪ್ರಭೇದಗಳನ್ನು ನಾವು ಈ ಉಪ್ಪಾಗೆ ಪ್ರಭೇದಗಳನ್ನು ಕಾಣ್ಬೋದು. ಅದರಲ್ಲಿ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟದ ಕೆಲವೊಂದು ವ್ಯಾಲಿಗಳಲ್ಲಿ ಮತ್ತು ಹರಿನೀರಿರುವಂಥ ಪ್ರದೇಶಗಳಲ್ಲಿ ಅಂದರೆ ಎವರ್ಗ್ರೀನ್ ಫಾರೆಸ್ಟ್ ಸದಾ ಹಸಿರಾಗಿರುವಂಥ ಫಾರೆಸ್ಟ್ನಲ್ಲಿ ನಾವು ಕಾಣ್ತೀವಿ. ನಾನು ಕಳೆದ ಒಂದು 20 ವರ್ಷದಿಂದ ಇಲ್ಲಿ ನರ್ಸರಿ ಮಾಡಿಕೊಂಡು 20-25 ವರ್ಷದಿಂದ ನರ್ಸರಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ನಮ್ಮ ನರ್ಸರಿಯಲ್ಲಿ ವಿಶೇಷವಾಗಿ ನಾವು ಬೇರೆ ಬೇರೆ ಪ್ರಭೇದಗಳನ್ನು ಬೆಳೆಸ್ತೀವಿ, ಅದೇ ರೀತಿಯಾಗಿ ಉಪ್ಪಾಗಿಯನ್ನು ಬೆಳೆಸ್ತಾ ಇದ್ದೀವಿ. ಉಪ್ಪಾಗಿಗೆ ರೂಟ್ ಪ್ಲಾಂಟ್ ಆಗಿದೆ, ಯಾಕಂದರೆ ಮುರುಗಲು ಪ್ರಭೇದ ಬಯಲುಸೀಮೆಯಲ್ಲಿ ಕಂಡು ಬರ್ತದೆ, ನನಗೆ ಬೆಳಗಾಂದಲ್ಲೂ ಕಂಡು ಬರ್ತದೆ, ಹಾನಗಲ್ಲಲ್ಲಿ ಕಂಡು ಬರ್ತದೆ, ಹಾವೇರಿಯಲ್ಲೂ ಕಂಡು ಬರ್ತದೆ. ಹಾಗಾಗಿ ಉಪ್ಪಾಗೆಯನ್ನು ಯಾಕೆ ನಾವು ಬಯಲುಸೀಮೆಯಲ್ಲಿ ಬೆಳಿಬಾರ್ದು, ಅದೇ ವಿಚಾರವಾಗಿ ಮುರುಗಲು ನನ್ನ ರೂಟ್ ಪ್ಲಾಂಟ್ ಆಗಿ ಅಂದರೆ ಮುರುಗಲು ಗಿಡವನ್ನು ಬೆಳೆಸ್ಕೊಂಡು ಅದನ್ನು ಉಪ್ಪಾಗೆಯನ್ನು ಗ್ರಾಫ್ಟ್ ಮಾಡೋದು. ಉಪ್ಪಾಗೆಯನ್ನು ಗ್ರಾಫ್ ಮಾಡಿದಾಗ ನಾವು ಹೇರಳವಾಗಿ ಕಾಯನ್ನು ಪಡಿಬೋದು ಅಂತ ನನ್ನ ವಿಚಾರಕ್ಕೆ ಬಂತು. ಹಾಗೆ ಕಳೆದ ಒಂದು 10-12 ವರ್ಷದಿಂದ ನಾನೀಗ ಈ ಉಪ್ಪಾಗೆಯ ಸಸಿಯನ್ನು ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಉದಾಹರಣೆಗೆ ಬೆಳಗಾಂದಲ್ಲಿ ಪ್ಲಾಂಟ್ ಮಾಡಿದ್ದೇವೆ, ಹಾನಗಲ್ಲಲ್ಲಿ ಪ್ಲಾಂಟ್ ಮಾಡಿದ್ದೇವೆ, ಹಾಗೆ ಬೆಂಗಳೂರು ಏರಿಯಾದಲ್ಲೂ ಕೆಲವು ಕಡೆ ಪ್ಲಾಂಟ್ ಮಾಡಿದ್ದೇವೆ. ಕೆಲವೊಂದು ಕಡೆ ಕೂಟು ಬರ್ತಾ ಇತ್ತು, ಯಾಕಂದರೆ ಮುರುಗಲು ಗಿಡಕ್ಕೆ ನೀರಿನ ಅವಶ್ಯಕತೆ ಕಡಿಮೆ ಇದೆ. ಈಗ ನೀವು ಏನು ಸರ್ ಇದನ್ನು ಮುರುಗಲು ಮತ್ತು ಉಪ್ಪಾಗಿಯನ್ನು ಸೇರಿಸಿ ಒಂದು ಪ್ರಭೇದವನ್ನು ಬೆಳೆಸಿದೆ ಕೂಡ ಬೆಳೆದಿದೆ. ಇದೇ ರೀತಿ ಈ ಪಶ್ಚಿಮ ಘಟ್ಟದಲ್ಲಿ ಬೆಳೀತಾ ಇರುವಂತಹ ಅನೇಕ ಸಸ್ಯಗಳನ್ನು ಈ ರೀತಿಯ ಒಂದು ಪ್ರಯೋಗದ ಮೂಲಕ ಬಯಲುಸೀಮೆಯಲ್ಲಿ ಕೂಡ ಬೆಳಿಬಹುದು. ಬಯಲುಸೀಮೆಯಲ್ಲೂ ಕೆಲವೊಂದು ಪ್ರಭೇದಗಳನ್ನು, ಆದರೆ ಇದಕ್ಕೆ ಈಗೇನಾಗಿದೆ ಅಂದರೆ ಈ ಮುರುಗಲು ಪ್ರಭೇದ ಬಯಲುಸೀಮೆಯಲ್ಲಿ ಕಂಡು ಬರ್ತದೆ, ಯಾಕಂದರೆ ಓಪನ್ ಏರಿಯಾದಲ್ಲಿ ಅದಕ್ಕೆ ನೀರು ಕಡಿಮೆ ಬೇಕಾಗುತ್ತೆ. ಹಾಗಾಗಿ ನಾವು ಮುರುಗಲು ಗಿಡದ ರೂಟನ್ನು ಉಪ್ಪಾಗಿ ಡ್ರಾಫ್ಟಿಂಗ್ ಮಾಡಿ ನಾವು ಅನುಭವಿಸ್ತೀವಿ. ಸ್ನೇಹಿತರೆ ಕೇಳಿದ್ರಲ್ಲ, ಏನು ಪಶ್ಚಿಮ ಘಟ್ಟದ ವಿಶೇಷ ಸಸ್ಯ ಪ್ರಭೇದಗಳಿದೆ, ಇದನ್ನು ಬಯಲುಸೀಮೆಯಲ್ಲಿ ಕೂಡ ನಾವು ಸರಳವಾಗಿ ಬೆಳಿಬಹುದು ಅನ್ನೋದನ್ನು ನಮ್ಮ ಎಂ ಬಿ ನಾಯಕರು ಪರಿಚಯಿಸಿದ್ದರು. ಇಂತಹ ಅನೇಕ ವಿಶೇಷಗಳು ಮಲೆನಾಡಿನಲ್ಲಿ ಇದ್ದಾವೆ. ನಾವು ನಿರಂತರವಾಗಿ ಮಲೆನಾಡಿನ ವೈಶಿಷ್ಟ್ಯಗಳನ್ನು ನಿಮಗೆ ಮತ್ತು ಹೇಳ್ತಾ ಇರ್ತೀವಿ. ನೀವು ನಮ್ಮ ಸಮಾಜಮುಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಜನರಿಗೆ ಪರಿಚಯಿಸುವ ಮೂಲಕ ನಮಗೆ ಬೆಂಬಲಿಸಬೇಕು. ಧನ್ಯವಾದಗಳು.